ಚಿತ್ರಗುಪ್ತರೇ, ಚಕ್ರೇಶ್ವರನಾಗಿರಲಿ, ಕವಿಯಾಗಿರಲಿ, ಕಲಾವಿದನಾಗಿರಲಿ, ಕೋಟ್ಯಾಧಿಪತಿಯಾಗಿರಲಿ, ಭಿಕ್ಷುಕನೇ ಆಗಿರಲಿ, ಅವನಿಗೆ ಕೊನೆಗೆ ಸತ್ತ ಮೇಲೆ ಸ್ಮಶಾನವೇ ಗತಿ ತಾನೆ. ಅದು ಗೊತ್ತಿದ್ದರೂ ಬದುಕಿರುವ ತನಕ ಆಸೆಗಳಿಗೆ ಮಿತಿಯೇ ಇಲ್ಲವೆ ಮಹಾಪ್ರಭು. ಅದೇನೇ ಇರಲಿ, ಸತ್ತ ತೆರೆಯಾದ ಪೋಯ ಆತ್ಮಕ್ಕೆ ಶಾಂತಿ ಸಿಗಲೆಂದು ಅವನ ಎದೆಯ ಮೇಲೆ ಒಂದು ಹೂವನ್ನು ಇಡೋಣವೆ. ಯಾವಾಗ ಕಿತ್ತೋಗಿರೋ ಡ್ರಾಮಾ ಕಂಪ್ನಿ ಡ್ರೆಸ್ ಹಾಕೊಂಡ್ಬಂದು ಆ ಬಿಲ್ಡಿಂಗ್ ಓನರ್ ಯಾರು, ಈ ಬಿಲ್ಡಿಂಗ್ ಓನರ್ ಯಾರು ಅಂತ ಕೇಳ್ತಿದ್ರ? ನೀವೇನು ಎಲ್ ಟಿ ಟಿ ಗುಳ? ನಮಗೆ ಕಣ್ಣನ್ ದೇವನ್ ಟೀ ಗೊತ್ತು, ಎಲ್ ಟಿ ಟಿ ಯಾವುದು? ನಾವು ಕೇಳಿದ್ದು ತಪ್ಪೆ. ನೀವು ಕೇಳಿದ್ ತಪ್ಪಲ್ಲ, ತಿಳ್ಕೊಂಡಿದ್ ತಪ್ಪು. ತೆರಿಯಾದ ಪೋಯ ಅಂದ್ರೆ ಗೊತ್ತಿಲ್ಲ ಅಂತ. ಅಪ್ಪ ಚಿತ್ರಗುಪ್ತರೆ, ನನ್ನ ಹೊಟ್ಟೆಯಲ್ಲಿ ಸಂಕಟವಾಗುತ್ತಿದೆ. ನಿಮಗೆ ಒಂದು ರೀತಿ ಸಂಕಟ, ನನಗೆ ನಾನಾ ರೀತಿಯ ಸಂಕಟವಾಗುತ್ತಿದೆ. ಏಕೆ? ನಮಗೆ ಬೇಡವಾದದ್ದು ಮಾನವರಿಗೆ ಬೇಕಾದದ್ದು. ಅಂದರೆ ನಮಗೆ ದೈವ ಶಕ್ತಿ ಹೋಗಿ ಮಾನವರಾಗಿದ್ದೇವೆ ಪ್ರಭು, ಅದಕ್ಕೆ ಹಸಿವಾಗುತ್ತಿದೆ. ಅದಕ್ಕೇನು ಮಾಡಬೇಕು ಚಿತ್ರಗುಪ್ತರೆ? ಹೋಗಿ ಹೊಟ್ಟೆಗೆ ಅನ್ನ ತಿನ್ರಿ. ಅದೆಲ್ಲಿ? ಎದುರಿ ಕಾಣ್ತಾ ಇದೆಯಲ್ಲ ಆ ಹೋಟ್ಲಲ್ಲಿ. ಚಿತ್ರಗುಪ್ತರೇ, ಕಬ್ಬ ನನ್ನ ಮಕ್ಳು. ಅಲ್ಲ, ಒಂದ್ ಬಿಲ್ ಕೊಡೋದಕ್ಕೆ ನಾಲ್ಕು ನಾಲ್ಕು ಜನ ಹಾಕೋದಾಡ್ತೀರಿ. ಒಂದು ಕೆಲಸ ಮಾಡಿ, ನೀವು ಅಲ್ಲೋಗಿ ನಿಂತ್ಕೊಳ್ಳಿ, ನಾನು 1 2 3 ಅಂತೀನಿ. ಯಾರು ಮುಂಚೆ ಬರ್ತೀರಿ ಅವ್ರು ಬಿಲ್ ಕೊಡಿ. ರೆಡಿ? 1 2 ಹಿಡ್ಕೊಳ್ಳಾರ ನನ್ನ ಮಕ್ಕಳನ್ನ. ಏಯ್, ತಿಂದು ಕೊಬ್ಬು ಜಾಸ್ತಿ ಏನು? ದುಡ್ಡು ನಾಳೆ ಕೊಡ್ತೀನಿ ಗುರು. ನಾಳೆ? ಹ್ಞೂ ಆಯ್ತು, ದುಡ್ಡು ನಾಳೆನೇ ಕೊಡು. ಹಾಂ, ಬಾರ ಇಲ್ಲಿ, ಬಾರ ಇಲ್ಲಿ. ಸರ್, ಯಾಕೆ ಸರ್ ಕೂದ್ಲಿಕ್ಕೆ ಇಟ್ಕೊಂಡಿದ್ದು? ಇನ್ನು ಸ್ವಲ್ಪ ಹೊತ್ತು ನೀನೇನಾದ್ರು ಇಲ್ಲಿದ್ರೆ ನಿನ್ನ ಮೈನ ಚರ್ಮ ಸುಳಿದು ಬಿಡ್ತೀನಿ. ಅಷ್ಟು ಕಷ್ಟಪಟ್ಟು ಹಿಡ್ಕೊಂಡ್ ಬಂದಿದ್ರೆ ಬರೀ ಕೂದ್ಲಿಕ್ಕಿತ್ತು ಕಳಿಸ್ಬಿಟ್ಟಲ್ಲ, ಯಾಕೆ? ನಾವ್ ಸಖತ್ತಾಗಿ ತಿಂದು ಇಲ್ಲೇ ಕೊಡ್ಲಿಲ್ಲ, ಏನ್ ಕಿತ್ಕೊಂಡ ಅಂದೆ ಅಂತಾರೆ. ಅದಕ್ಕೆ ಇರ್ಲಿ ಅಂತ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಎರಡು ಕೆತ್ತಿಟ್ಕೊಂಡೆ. ಅಬ್ಬಾಬಾಬಾಬಾ, ಎಕ್ಕಡೋ ವೆಳ್ಳೆವಯ್ಯ ವೆಂಕಟರಮಣ. ಎಕ್ಕಡಲ್ಲೇದಯ್ಯ, ಇಕಡೇ ಉನ್ನ. ನಿನ್ನಂತವ್ರು ಬೆಂಗಳೂರಲ್ಲಿ ಹೋಟ್ಲ್ ಇಟ್ಬಿಟ್ರೆ ಯಾರ ಮೈ ಮೇಲೂ ಕೂದ್ಲೇ ಇರೋದಿಲ್ಲ. ಯಾವ ಡ್ರಾಮಾ ಡ್ರೆಸ್ ಇದು? ಧರ್ಮ ಯಮ ಧರ್ಮ. ಇದೇನು ಮಾನವ, ತಿನ್ನುವ ಅನ್ನದಲ್ಲೂ ಕಲ್ಲೆ. ಕಲ್ ಸಿಗದೆ ಏನ್ ಬಂಗಾರ ಸಿಗ್ತಾರ? ಉಚ್ಕೊಂಡ್ ತಿನ್ನಯ್ಯ.